today's lesson, we will be discussing the subject of love. What is love? Full mosa, madam. I mean cheating. Love is only TT. That's all, Your Honor. Love is very stressful. Love. It's like air. You can't see it, but you can feel it. Love. It's like a mountain. It's great, but when you get closer, it's tough. Love is future tense for us and past tense for the adults. I want some good answers. Love is truth, Satya. Love is supreme, Shiva. Love is beautiful, Sundara. So, love is Satyam, Shivam, Sundara. Perfect. ಜಗತ್ನಲ್ಲಿ ಮಾಯಾ ಮಂತ್ರ ಮಾಟ ಯಂತ್ರಗಿಂತ ಮೋಸ್ಟ್ ಡೇಂಜರಸ್ ಯಾವ್ದು ಗೊತ್ತೇನೋ, ಒಂದ್ ಹುಡುಗಿ ಫೋಟೋ ನಿಂಗೆ ಕೂತ್ಕೊಂಡು ಗುರಾಯಿಸೋದು. ಇವತ್ತಿನವರೆಗೂ ಯಾವ ಹುಡುಗಿ ನೋಡಿನೋ ನಾನು ನನ್ನ ಮೈ ಮರ್ತಿದ್ದೇ ಇಲ್ಲ. ನಮ್ಮ ಕಾಲೇಜಲ್ಲಿ ಎಷ್ಟು ಜನ ಹುಡುಗಿರಿಲ್ಲ, ಲಿಲ್ಲಿ ಲಲ್ಲಿ ರೋಸಿ ದೇವಿ ಕ್ಯಾಥರಿನ್ ಜೂಲಿ ಪ್ರೀತಿ ರೂಬಿ ಬಾಬಿ ಪಾಪಿ ಏ ಸಾವಿರ ಜನ ಇದಾರೆ ಕಣೋ. ಇವ್ರು ಯಾರ ಹತ್ರನೂ ನಾನು ಯಾವತ್ತೂ ಮೇಲ್ಬಿದ್ದು ಮಾತಾಡಿಸ್ತಾನೆ ಅಲ್ಲ, ಆದ್ರೆ ಸಚಿನಿ ಹಾಗೆ ಯಾರು ನನ್ನ ಡಿಸ್ಟರ್ಬ್ ಮಾಡಿಲ್ಲ. ಟೋಟಲ್ ಆಗಿ ನನ್ನ ಅಪ್ಸೆಟ್ ಮಾಡಿಬಿಟ್ಟಿದ್ದಾಳೆ. ಅವಳ ಮಾತು ಕೇಳ್ತಾ ಇದ್ರೆ ಈ ಪ್ರಪಂಚನೇ ಮರೆತು ಬೇರೆನೇ ಲೋಕದಲ್ಲಿ ಇದ್ದೀನೇನೋ ಅನ್ಸುತ್ತೆ. ಅವಳ ಕಣ್ಣು, ಅವಳ ನಡಿಗೆ, ಡ್ರೆಸ್ಸಿಂಗ್ ಸ್ಟೈಲ್, ಅವಳ ಸ್ಮೈಲ್, ಶಿ ಇಸ್ ಸಚ್ ಎ ಲವ್ಲಿ ಗರ್ಲ್. ಸಾರಿ ಮಗ, ನಿನ್ ಡೌನ್ ಎಕ್ಸ್ಪ್ಲೇನ್ ಮಾಡಕ್ ಕೇಳ್ತಾ ಕೇಳ್ತಾ ಅವಳ ಜೊತೆಗೆ ನಾನು ಒಂದು ಫೀಲ್ ಹೋಗ್ಬಿಟ್ಟಿದೆ ಕಣ. ಮಗನೇ ಮತ್ ಇನ್ನೇನಾ, ಅವಳು ವಾಕ್ ಅಂತೆ, ಸ್ಮೈಲ್ ಅಂತೆ, ಟಾಕ್ ಅಂತೆ, ಡ್ರೆಸ್ ಅಂತೆ. ಅಪ್ಪ ತಂದೆ, ನೀನ್ ಹೇಳ್ತಾ ಇರೋದಕ್ಕೂ ನಿನ್ಗೂ ಅವಳಿಗೂ ಒಂದಕ್ಕೂ ಮ್ಯಾಚ್ ಆಗ್ತಾ ಇಲ್ಲ. ಯಾಕೆ ಅಲ್ವೋ, ಅಸೆಂಬ್ಲಿ ಹಾಲ್ ಅಲ್ಲಿ ರೂಲಿಂಗ್ ಪಾರ್ಟಿ ಅವ್ರನ್ನ ಅಪೋಸಿಷನ್ ಪಾರ್ಟಿಯವರು ಕುಯ್ದು ಉಪ್ಪಿನ್ಗೆ ಹಾಕೋ ರೇಂಜ್ಗೆ ಬೈದಿದ್ದಾಳೆ. ಇನ್ನೂ ಯಾಕೋ ಬೇಕು ಇವ್ನ್ಗ ಅವಳ ಮೇಲೆ ಲವ್. ಏನ್ ತಂದೆ, ಅವ್ನ್ ಲವ್ ಡೆವಲಪ್ ಆಗಕ್ ಐಡಿಯಾ ಕೊಡು ಅಂತ ಪಾರ್ಟಿ ಕೊಡ್ತಿದ್ರೆ ಎಲ್ಲ ಹಾಳ್ ಮಾಡ್ತಿದ್ಯಲ್ಲೋ. ಪಾರ್ಟಿ ಬೇಕೋ ಬೇಡವೋ? ಹೋ ಬೇಕು ಬೇಕು. ನೋಡೋ, ನೀನ್ ಈ ಹುಡುಗಿನ ಲವ್ ಮಾಡ್ಲಿಲ್ಲ ಅಂದ್ರೆ ನಿನ್ ಲೈಫೇ ವೇಸ್ಟ್, ಟೋಟಲ್ ವೇಸ್ಟ್. ಸರಿ, ಏನ್ ಮಾಡೋದು ಈಗ? ಇನ್ನೇನ್ ಮಾಡೋದು, ಟೈಟ್ ಆಗಿ ಫ್ಲಾಟ್ ಆಗ್ಬಿಡೋದು. ಲವ್ ಮಾಡಕ್ಕೆ ಐಡಿಯಾ ಕೊಡು ಅಂದ್ರೆ ಡೈಲಿ ಮಾಡೋದನ್ನ ಹೇಳ್ತಿರಲ್ಲ. ಹೌದು ಮಗ, ಲವ್ ಅಂದ್ರೇನ? ಪಿಕಪ್, ಡ್ರಾಪ್, ಎಸ್ಕೇಪ್. ಅಯ್ಯೋ, ಕದ್ದಿಂದ ಹುಡುಗ ಕೊಡು, ಎಲ್ಲಿ ತಳಿತೀವಿ ಸಾ. ಲವ್ ಇಲ್ಲ ನೋಡು. ಹಾ, ಲವ್ ಎಕ್ಸಾಮ್. ಕಾಲೇಜಲ್ಲಿ ಎಕ್ಸಾಮ್ ಬರೆದು ಪಾಸ್ ಆಗೋದು ದೊಡ್ಡ ವಿಷಯ ಅಲ್ಲ, ಆದ್ರೆ ಈ ಲವ್ ಅನ್ನೋದಿದೆಯಲ್ಲ, ಇವತ್ತಿನ ದಿವಸ ಜಗತ್ನಲ್ಲಿ ಅರ್ಧಕರ್ಧ ಜನ ಮೆಂಟ್ಲಾಗಿ ಓಡಾಡ್ತಾರದೇ ಈ ಲವ್ ಮ್ಯಾಟ್ರ್ ಇಂದ. ನೋಡಪ್ಪ, ನೀನ್ ಆ ಹುಡುಗಿನ ಲವ್ ಮಾಡದಷ್ಟೇ, ಆ ಹುಡುಗಿನೂ ನಿನ್ನ ಲವ್ ಮಾಡ್ಬೇಕು ಅಂದ್ರೆ ದೇರ್ ಆರ್ ಫೋರ್ ಇಂಪಾರ್ಟೆಂಟ್ ಕಮ್ಯಾಂಡ್ಮೆಂಟ್ಸ್. ಕಮ್ಯಾಂಡ್ಮೆಂಟ್ ನಂಬರ್ ಒನ್, ಲೂಸ್ ಸಮಥಿಂಗ್, ಅಂದ್ರೆ ಪರಸ್ಪರ ಒಬ್ರಿಗೆ ಏನಾದ್ರೂ ಬಿಟ್ಕೊಡ್ಬೇಕು. ಕಮ್ಯಾಂಡ್ಮೆಂಟ್ ನಂಬರ್ ಟೂ, ಹೀರೋಯಿಸಂ, ಅದ್ ನಾನ್ ನಿಂಗೆ ಹೇಳ್ಕೊಡ್ಬೇಕಾಗಿಲ್ಲ, ನಿನ್ ಹಾಗೆ ಬಂದ್ಬಿಟ್ಟಿದೆ. ಕಮ್ಯಾಂಡ್ಮೆಂಟ್ ನಂಬರ್ ತ್ರೀ, ಬಿಹೇವ್ ಲೈಕ್ ಎ ಜೆಂಟಲ್ಮ್ಯಾನ್. ಅದ್ ನಿಮಗ್ ಬರಲಿಲ್ಲ ಅಂದ್ರು ಒಬ್ರನ್ನ ನೋಡಿ ಕಲಿಯುವಂತ ವಿಷಯ ಅದು. ಇನ್ನು ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಸೇ ಯೆಸ್ ಆರ್ ನೋ. ಇದು ಬಹಳ ಇಂಪಾರ್ಟೆಂಟ್ ಕಮ್ಯಾಂಡ್ಮೆಂಟು. ನೀನು ಡೈರೆಕ್ಟ್ ಆಗಿ ನಿನ್ ಲವ್ನ ಅವಳ ಹತ್ರ ಹೇಳಿ ಅವಳ ಕಡೆಯಿಂದ ಎಸ್ ಆ ನೋನ್ ಅಂತ ತಿಳ್ಕೊಂಬಿಡ್ಬೇಕು. ಆಹಾಹಾ, ಇಲ್ಲೋಡು, ಲವ್ ಬಗ್ಗೆ ಪಾಠ ಮಾಡಿದ್ರೆ ಕಣ್ಣು ಮುಗು ಬಾಯ್ಬಿಟ್ಕೊಂಡು ಕೇಳ್ತಾರೆ ನನ್ನ ಮಕ್ಕಳು. ಇದೇ ಕಾಲೇಜಲ್ಲಿ ಯಾರು ಲೆಕ್ಚರ್ ಅವ್ರು ಪಾಠ ಮಾಡಿದ್ರೆ ಕೇಳಿರೋರಾ, ನಿದ್ದೆ ಮಾಡ್ಬಿಟ್ಟಿರೋರು.